ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕಾದರವಳ್ಳಿ ಗ್ರಾಮದಲ್ಲಿ ಪವಿತ್ರ ಕುರಾನ್ ಪಠಣದ ಮೂಲಕ ಗೃಹ ಪ್ರವೇಶದ ನಿಮಿತ್ತ ಹಮ್ಮಿಕೊಂಡಿದ್ದ ಶ್ರೀ ಹಜರತ್ ತನವೀರ್ ಸಾಬ್ ಮುಜಾವರ್ ಭಾವೈಕ್ಯ ಸಂದೇಶಕರು ಇವರ ನೇತೃತ್ವದಲ್ಲಿ ನಡೆದ ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಕಿತ್ತೂರಿನ ಕಲ್ಮಠದ ಮಡಿವಾಳ ರಾಜ ಯೋಗೀಂದ್ರ ಸ್ವಾಮಿ, ದೇಶನೂರಿನ ಸಜ್ಜಾದನ ಶಾ ಆಲಿಪಾಷ್ ಹಾಗೂ ಬೈಲಹೊಂಗಲದ ಪ್ರಭು ನೀಲಕಂಠ ಸ್ವಾಮಿಗಳು ಹಾಗೂ ಮೌಲಾನಾ ಜುಬೇರ್ ಬೆಳವಡಿ ಫಾದರ್ ಮೈಕಲ್ ಸೋಜ್ ಈ ಗುರುಗಳು ಸಾನ್ನಿಧ್ಯದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಜೆಪಿ ಮುಖಂಡರಾದ ಬಸನಗೌಡ ಸಿದ್ದರಾಮಣಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಉಪನ್ಯಾಸಕರಾದಂತಹ ದುಂಡಪ್ಪ ಬಡಲಕ್ಕನವರ್, ಅತಿಥಿಗಳಾಗಿ ಶಿವಲಿಂಗ ತೇಲಿ ಹುಸೇನ್ ಸಾಬ್ ಮುಲ್ಲಾ, ಕಾಂಗ್ರೆಸ್ ಮುಖಂಡರಾದ ಮುದಕಪ್ಪ ಮರಡಿ, ಬಿಜೆಪಿ ಮುಖಂಡರಾದ ಸಮೀವುಲ್ಲಾದ ಕಡಿಮನಿ ಇವರ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮಗುರುಗಳು ಮಾತನಾಡಿ ಸರ್ವ ಧರ್ಮಗಳ ಸೌಹಾರ್ದತೆಗೆ ಮತ್ತು ಭಾವೈಕ್ಯತೆಗೆ ಇಂತಹ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಹಜರತ್ ತನವೀರ್ ಸಾಬ್ ಮುಜಾವರ್ ಅವರು ಮಾತನಾಡಿದ್ದು, ಅತಿಥಿಗಳಿಂದ ಹೂಮಾಲೆ ಸುರಿಮಳೆ ಮಾಡಿಸಿಕೊಂಡು ಮಾತನಾಡಿದ ಈ ಭಾವೈಕ್ಯತೆಯ ಸಮ್ಮೇಳನವನ್ನು ಗೃಹ ಪ್ರವೇಶದ ಸಂದರ್ಭದಲ್ಲಿ ಆಯೋಜನೆ ಮಾಡಿದ್ದು ತುಂಬ ಸಂತೋಷವಾಗುತ್ತಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಎಲ್ಲ ಶ್ರೀಗಳಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡಲಾಗಿದ್ದು, ಒಟ್ಟಾರೆ ಗ್ರಾಮೀಣ ಮಟ್ಟದಲ್ಲಿ ಈ ಸಮ್ಮೇಳನ ಆಯೋಜನೆ ಮಾಡಿ ಸಮಾಜಕ್ಕೆ ಭಾವೈಕ್ಯತೆಯ ಸಂದೇಶ ಸಾರಿದ್ದಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. बड़ा ही प्यारा है और बड़ा ही बाइज्जत है कि हम सबको मिलाकर एक मौलाना तनवीर मुजावर साहब ने बड़ा एहसान किया है. इस देश में, हमारा देश ऐसा है कि एक तरह का फूल नहीं है बल्कि कई तरह के इसमें फूल हैं. जब बाग वही बेहतर लगता है जिसमें तरह तरह के फूल हो, ऐसा ही हमारे जो हिंदुस्तान देश है इसमें हर तरह के फूल निखरे हुए हैं तो ये बड़ा खूबसूरत लगता है. इसी तरह हम तमाम लोग यहाँ, चाहे वो हमारे बैलूर के स्वामी हो या फिर यहाँ हमारे कित्तूर के स्वामी हो, हम तमाम जितने भी मौलाना लोग हो या फिर हमारे जो है तो क्रिश्चियंस पादरी जो है, तमाम लोग यहाँ हाजिर है. तमाम से मिलकर और तमाम मिलजुल के काम करने में बड़ा मज़ा आता है. हम तमाम को जो है ऐसे मिलजुल के इस देश को आगे बढ़ाने की अल्लाह तबारक व तआला तौफीक अता फरमाए. आप तमाम भी जो है कोशिश करें कि तमाम जो है भाईचारा जो है हमारे देश में आ जाए. और इस छोटी बात को मैं ख़त्म करता हूँ.